ಪಕ್ಷಗಳು ಕೆಲವೊಮ್ಮೆ ರಾಜಕೀಯ ಪಕ್ಷಗಳಲ್ಲಿ, ವಿರೋಧ ಪಕ್ಷಗಳಲ್ಲಿ, ಆಡಳಿತ ಪಕ್ಷಗಳಲ್ಲಿ ಸಣ್ಣಪುಟ್ಟ ನಿರಂತರವಾಗಿ ನಡೆಯುತ್ತೆ. ಇದೆಲ್ಲೂ ಯಾವತ್ತೂ ಯಾರಿಗೂ ಬಿಟ್ಟಿದ್ದೇನಲ್ಲ. ಇದ್ರ ಕಡೆ ಗಮನ ಹರಿಸೋ, ನಮ್ಮ ಪಕ್ಷ ನಿಮಗೆ ಗೊತ್ತಿದೆ, ರಾಷ್ಟ್ರೀಯ ಪಕ್ಷ, ಹೈಕಮಾಂಡ್ ಭದ್ರಾಗಿದೆ, ಅವರು ಇವೆಲ್ಲ ತೀರ್ಮಾನ ತಗೋತಾರೆ. ಮತ್ತು ಅದಕ್ಕಿಂತ ಹೆಚ್ಚಾಗಿ ಅಂಥ ಪರಿಸ್ಥಿತಿ ಇಲ್ಲಿ ಉದ್ಭವನೇ ಆಗಿಲ್ಲ. ನಮ್ಗೆ ಆಶ್ಚರ್ಯ ಆಗುತ್ತೆ, ನೀವು ನಮ್ಮ ಮುಂದೆ ಬಂದು ಕೇಳೋ ಪ್ರಶ್ನೆಗೂ ನಮ್ಮಲ್ಲಿರ್ತಕ್ಕಂಥ ಸ್ವಾಮೀಜಿಗಳ ಬಗ್ಗೆ ನಾವು ಮಾತನಾಡೋದು ಸೂಕ್ತ ಅಲ್ಲ. ಸ್ವಾಮೀಜಿಗಳು ಅವರು ಈ ಪಬ್ಲಿಕ್ನಲ್ಲಿ ಸಾರ್ವಜನಿಕವಾಗಿ ಮಾತನಾಡ್ತಕ್ಕಂಥದ್ದು ಸರಿ ತಪ್ಪು ಅನ್ನೋದು ಅವರೇ ನಿರ್ಧಾರ ಮಾಡಬೇಕು. ಸೊ ಏನಾದ್ರೂ ಇದ್ದರೆ ನೇರವಾಗಿ ನಮ್ಮ ಪಕ್ಷದ ವರಿಷ್ಠರು ಇರ್ತಾರೆ, ಅವ್ರ ಹತ್ರ ಮಾತಾಡಿದ್ರೆ ಅದಕ್ಕೆ ಸೂಕ್ತ. ಸಿದ್ದರಾಮಯ್ಯನವರು ಹೇಳಿದಾರಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ, ನಮ್ಮ ಹೈಕಮಾಂಡ್ ಭದ್ರಾಗಿರೋದ್ರಿಂದ ಹೈಕಮಾಂಡು ತೀರ್ಮಾನ ಮಾಡುತ್ತೆ. ಎರಡದು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ನಿಮಗೆ ಗೊತ್ತಲ್ರಿ, ಬಹುಶಃ ಯಾರೂ ಇರಲಿಲ್ಲ ಅಷ್ಟು ಅನ್ಯೋನ್ಯವಾಗಿದ್ದಾರೆ. ಈ ಕಳೆದ ಬಹುಶಃ 3 ವರ್ಷದಿಂದ ಅವರ ಅಧ್ಯಕ್ಷ ಆದಮೇಲೆ ಡಿ ಕೆ ಅವರು ಇಬ್ಬರೂ ಭಾಳ ಅನ್ಯೋನ್ಯವಾಗಿ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ದರು, ಅಪೋಸಿಷನ್ ಲೀಡರಾಗಿ, ಪಕ್ಷದ ಅಧ್ಯಕ್ಷರಾಗಿ. ಸೊ ಎಲ್ಲ ಅಪೋಸಿಷನರು ಚುನಾವಣೆ ಟೈಮ್ನಲ್ಲಿ ಇವರು ಸೀಟ್ ಹಂಚಿಕೆನಲ್ಲಿ ಕಿತ್ತಾಡ್ತಾರೆ, ಕಿತ್ತೋಗುತ್ತೆ, ಇವರು ವಿಶ್ವಾಸ ಹೋಗುತ್ತೆ ಅಂತೇಳಿ 1 ವರ್ಷ ಸತತವಾಗಿ ಅದನ್ನೇ ಮಾಡಿದ್ರು. ಒಂದು ಸಣ್ಣ ಇನ್ಸಿಡೆಂಟ್ ಇಲ್ಲದಲ್ಲೇ ಸೀಟನ್ನು ತೀರ್ಮಾನ ಮಾಡಿದ್ರು. ಮುಖ್ಯಮಂತ್ರಿ ಆಗದೇ ಇಲ್ಲ ತೀರ್ಮಾನ, ಭಾಳ ಕಷ್ಟ ಆಗುತ್ತೆ ಅಂದರು, ಅದನ್ನು ತೀರ್ಮಾನ ಆಯಿತು. ಖಾತೆ ಹಂಚಿಕೆ ಆಯಿತು, ಐದು ಗ್ಯಾರಂಟಿ ಆಯಿತು, 1 ವರ್ಷ ಆಯಿತು, 1 ವರ್ಷ. ಅದು ಏನಾರು ಆಗಿರಲಿಲ್ಲ, ಅದು ನಮ್ಮ ವಿಚಾರ, ಪಕ್ಷದ ವಿಚಾರ. ಅದು ಯಾಕೆ ಇವ್ರಿಗೆ ಬೇಕು, ಇವ್ರಿಗೆ ಅವಶ್ಯಕತೆ ಏನಿದೆ? ಸ್ವಾಮೀಜಿಯವ್ರು ಬಿಡಿ, ಸ್ವಾಮೀಜಿಯವ್ರು ಏನು ಹೇಳಿದ್ದಾರೆ, ಒಕ್ಕಲಿಗರ ಡಿ ಕೆ ಶಿವಕುಮಾರ್ಗೂ ಒಂದು ಅವಕಾಶ ಕೊಡಿ ಅಂದರೆ, ಇಷ್ಟು ದಿವಸ ಆಗಿದೆ, ಇದೇನಾಯಿತು ಇವಾಗ ಅಂತ ಅಲ್ಲ, ಒಂದು ಅವಕಾಶ ಕೊಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಹೈಕಮಾಂಡ್ ಇದೆ, ತೀರ್ಮಾನ ಮಾಡುತ್ತೆ ಬಿಡಿ ಅಂತ ಹೇಳಿದ್ದಾರೆ, ಅಷ್ಟೇ ಅಲ್ವಾ? ಬಹುಶಃ ಪಾರ್ಲಿಮೆಂಟಲ್ಲೂ 1-9 ರಿಸಲ್ಟ್ ಬಂದಿದೆ, ನಾವು ಅವ್ರು 27-17 ಬಂದಿದ್ದಾರೆ. ನೀವು 1-9 ಬಂದವ್ರಿಗೆ ಅಪ್ರಿಷಿಯೇಟ್ ಮಾಡೋದು ಬಿಟ್ಬಿಟ್ಟು 27-17 ಬಂದವ್ರಿಗೆ ಅಪ್ರಿಷಿಯೇಟ್ ಮಾಡ್ತೀರಾ? ಸೊ 28 ಗೆಲ್ತೀನಿ ಅಂತ ಅವರೇ ತಾನೇ ಹೇಳಿದ್ದು. ನಾವೆಲ್ಲೂ 28 ಗೆಲ್ತೀವಿ ಅಂತ ಹೇಳಿಲ್ಲ, ನಾವು 15-17-18 ಹೇಳ್ತಿದ್ದೋ. ನಾವು 15 ಗೆಲ್ತೀನಿಂದ 9 ಗೆದ್ದಿದ್ದೀವಿ, ಅವ್ರು 28 ಗೆಲ್ತೀನಿಂದ 17 ಗೆದ್ದಿದ್ದಾರೆ. ಸೊ ಅದರಿಂದ ನಮ್ಮ ಮುಖ್ಯಮಂತ್ರಿ ಇದ್ದಾರೆ, ಮುಖ್ಯಮಂತ್ರಿನ ಬದಲಾವಣೆ ಮಾಡಬೇಕು, ಯಾರನ್ನು ಮಾಡಬೇಕು ಅನ್ನೋದು ನಮ್ಮ ಪಕ್ಷ ತೀರ್ಮಾನ ಮಾಡುತ್ತೆ, ಯಾವುದು ಗೊಂದಲ ಇಲ್ಲ.